ಪ್ರತಿ ವರ್ಷ ಗಣಪನ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇತ್ತು ಸರ್ಕಾರದ ಮಾರ್ಗಸೂಚಿಯಂತೆ ಈ ಬಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನನ್ನ ಕೂರಿಸುವಂತ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದೆ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗುವ ಭೀತಿ ಇದೆ ಹಾಗಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತಿದ್ದ ಗಣೇಶೋತ್ಸವವನ್ನು ರದ್ದು ಮಾಡಲಾಗಿದೆ ಅನ್ಲಾಕ್ 3 ಮಾರ್ಗಸೂಚನೆಯಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ ಆದ್ದರಿಂದ ಈ ವರ್ಷ ಗಣಪತಿ ಹಬ್ಬ ಮನೆಗೆ ಮಾತ್ರ ಸೀಮಿತವಾಗಬೇಕು ಎಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಈ ವರ್ಷ ಸಾರ್ವಜನಿಕವಾಗಿ ಗಣೇಶ ಪ್ರತಿಷ್ಠಾಪನೆಯನ್ನ ನಿರ್ಬಂಧಿಸಲಾಗಿದೆ ಗಣೇಶ ವಿಸರ್ಜನೆಗೆ ಯಾವುದೇ ಕೆರೆ ಟ್ಯಾಂಕ್ ವ್ಯವಸ್ಥೆ ಇರಲ್ಲ ಎಲ್ಲರೂ ಮನೆಯಲ್ಲಿಯೇ ಗಣೇಶ ವಿಸರ್ಜನೆ ಮಾಡಿಕೊಳ್ಳಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಇಟ್ಟು ಕ್ರಮ ಉಲ್ಲಂಘಿಸಿದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ ಕೊರೋನಾ ಭೀತಿಯಲ್ಲಿ ಸರ್ಕಾರ ಮತ್ತು ಬಿಬಿಎಂಪಿ ಈ ನಿರ್ಧಾರ ತೆಗೆದುಕೊಂಡಿದೆ ಆದರೆ ನಮ್ಮ ನೋವು ಕೇಳುವವರು ಯಾರು ಅಂತ ಗಣಪತಿ ತಯಾರಕರು ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ ಹಬ್ಬಕ್ಕೆ ಹೆಚ್ಚಿನ ಮೂರ್ತಿಗಳು ಸೇಲಾಗುತ್ತವೆ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗೂ ಎರಡು ಗಣಪತಿ ಮೂರ್ತಿ ಕೂರಿಸಲಾಗುತ್ತಿತ್ತು ಇದರಿಂದ ನಮ್ಮ ಕಸುಬಿಗೆ ಲಾಭ ಬರುತ್ತಿತ್ತು ಇದೀಗ ಬಿಬಿಎಂಪಿ ಈ ನಡೆಯಿಂದ ಗಣಪತಿ ತಯಾರಕರಿಗೆ ಪೆಟ್ಟು ಬೀಳಲಿದೆ ಇದೇ ಕಸುಬನ್ನು ನಂಬಿಕೊಂಡು ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದೇವೆ ಅಂತ ಮೂರ್ತಿ ತಯಾರಕ ಎಂ ಶ್ರೀಧರ್ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಹೌದು ಸರ್ ಹೌದು ಹೌದು ಒಂದು ವೇಳೆ ಮಾಡಿದ್ರೆ ಡಿಸಾಸ್ಟರ್ ಆಕ್ಟ್ ನಡೆಯಲ್ಲಿ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ನಿಮ್ಗೆ ಏನು ತೊಂದರೆ ಆಗುತ್ತೆ ಹೌದು ಸರ್ ನಾವು ಸುಮಾರು 75 ವರ್ಷದಿಂದ ನಾವು ಗಣಪತಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಆರ್ಡರ್ ತೊಗೊಂಡು ನಾವು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಸಡನ್ನಾಗಿ ಮಾಡಿಕೊಡೋಂಥ ಕೆಲಸ ಅಲ್ಲ ಇದು ಆದ್ದರಿಂದ ನಾವು ಆದಷ್ಟು ಹೋದಷ್ಟು ಏನು ಮಾಡಿದ್ದೀವೋ ಆ ಲೆಕ್ಕದಲ್ಲಿ ನಾವು ಗಣೇಶಗಳು ಮಾಡಿ ರೆಡಿ ಮಾಡಿಬಿಟ್ಟಿದ್ದೀವಿ ಈಗಾಗಲೇ ಈಗಾಗಲೇ ಇವಾಗ ಸಡನ್ನಾಗಿ ಈ ಥರ ಹೇಳ್ಬಿಟ್ರೆ ಕಷ್ಟ ಆಗ್ತದೆ ಆದರೆ ಅನಿವಾರ್ಯ ಏನಾದರೂ ಒಂದು ದಿವಸದ್ದಾದರೂ ಇಟ್ಟು ಬಿಡೋ ಥರ ಅನುಕೂಲ ಮಾಡಿಕೊಟ್ರೆ ನಮಗೂ ನಾವು ಕೆಲಸದವ್ರನ್ನ ಇಟ್ಕೊಂಡು ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಸಾಕು ಭಾರಿ ಕಷ್ಟ ಆಗಿದೆ ಅಂಥದ್ರಲ್ಲಿ ಮೈಂಟೈನ್ ಮಾಡ್ಕೊಂಬಂದಿದ್ದೀವಿ ಇವಾಗ ಸೇಲು ಆಗಲಿಲ್ಲ ಅಂದರೆ ತುಂಬ ತೊಂದರೆ ಸಿಗಾಕೊಂತೀವಿ ದಯವಿಟ್ಟು ಒಂದು ದಿವಸ ಅದು ಇಟ್ಟು ಪೂಜೆ ಮಾಡಿ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ನಮ್ಮ ಅಭಿಪ್ರಾಯ ಇನ್ನೊಂದೆಡೆ ಪ್ರತಿ ವರ್ಷ ಗಜಾನನ ಹೆಚ್ಚು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು ಈ ಬಾರಿ ಸಾರ್ವಜನಿಕವಾಗಿ ವಿನಾಯಕ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತಿಲ್ಲ ಅಂತ ಬಿಬಿಎಂಪಿ ಹೇಳಿದೆ ಇದರಿಂದ ನಮಗೆ ದುಃಖವಾಗಿದೆ ಆದರೆ ಕೊರೋನಾ ಸೋಂಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಇದು ಅನಿವಾರ್ಯ ಹಾಗಾಗಿ ಸರ್ಕಾರದ ನಿಯಮ ಪಾಲನೆ ಮಾಡುತ್ತೇವೆ ಅಂತ ಏರಿಯಾಗಳಲ್ಲಿ ಪ್ರತಿ ವರ್ಷ ಗಣೇಶೋತ್ಸವ ಆಚರಿಸುವ ಕೆಲವರು ಹೇಳಿದ್ದಾರೆ ಸರ್ ಹೇಳಿ ಈಗ ಬಿಬಿಎಂಪಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಕೂರಿಸಬಾರ್ದು ಕೂರಿಸಿದ್ರೆ ಡಿಸಾಸ್ಟರ್ ಆಕ್ಟ್ ನಡೆಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಸರ್ ಏನಂದ್ರೆ ತುಂಬಾ ಬೇಸರ ಆಗುತ್ತೆ ಯಾಕಂದ್ರೆ 10 ವರ್ಷದಿಂದ ನಾವು ಬೀದಿಯಲ್ಲಿ ಕುಣಿಸ್ತಾ ಇದೀವಿ ಈ ಕೊರೋನಾ ಬಂದಾಗ್ಲಿಂದ ಇದು ಕುಣಿಸಕ್ ಆಗಲ್ಲ ಅಂತ ಬಿಬಿಎಂಪಿಯಿಂದ ಇದು ರೂಲ್ಸ್ ಬಂದೈತೆ ತುಂಬಾ ಬೇಜಾರಾಗುತ್ತೆ ಬೀದಿಲ್ ಬೇಡ ಅಂತವ್ರೆ ಆದ್ರೆ ಅದು ಬೇಸರ ಆಗುತ್ತಲ್ಲ ಸರ್ 10 ವರ್ಷದಿಂದ ಕುಣಿಸ್ತಿರೋದು ನಾವು ಬೀದಿಯಲ್ಲಿ ಇದು ಹಿಂಗೆ ಅಂದಾಗ ಗೌರ್ಮೆಂಟ್ಸ್ ರೂಲ್ಸು ನಾವು ಫಾಲೋ ಮಾಡಬೇಕು ಫಾಲೋ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಕೊರೋನಾ ಸೋಂಕಿನಿಂದ ಜನರನ್ನು ರಕ್ಷಿಸಲು ಬಿಬಿಎಂಪಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಆದರೆ ಗಣಪತಿ ತಯಾರಕರಿಗೆ ಆಗುವ ನಷ್ಟ ಭರಿಸುವವರು ಯಾರು ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆ ಎದುರಾಗಿದೆ ಬಿಬಿಎಂಪಿ ಯಾವ ರೀತಿ ಪರಿಹಾರ ನೀಡುತ್ತದೆ ಎಂದು ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ರಮೇಶ್ ನಾಯ್ಕ್ ಜೊತೆ ಹನುಮಂತ ದುರ್ಗದ ಡೆಮಾಕ್ರೆಟಿಕ್ ಟಿವಿ ಬೆಂಗಳೂರು